ಶಿಕ್ಷಣಕ್ಕಾಗಿ ಪ್ರಾಣವೇ ಪಣಕ್ಕೆ, ಶಿಥಿಲಾವಸ್ಥೆ ಕಟ್ಟಡದಲ್ಲೇ ಪಾಠ, ಮಕ್ಕಳ ಜೀವಕ್ಕಿಲ್ಲ ಗ್ಯಾರಂಟಿ, ಸರ್ಕಾರಿ ಶಾಲೆ ದುಸ್ಥಿತಿ ಇತ್ತ ನೋಡು ಸರ್ಕಾರ. ಶಿಕ್ಷಣ ಸಚಿವರೇ, ಈ ಶಾಲೆ ದುಸ್ಥಿತಿ ಒಮ್ಮೆ ನೀವು ನೋಡಲೇಬೇಕು. ಸುಣ್ಣ ಬಣ್ಣ ಇಲ್ಲ, ಗೋಡೆಗಳು ಆಗ್ಲೋ ಈಗ್ಲೋ ಬೀಳೋ ಸ್ಥಿತಿಗೆ ಬಂದಿದೆ. ಸರ್ಕಾರಿ ಕನ್ನಡ ಶಾಲೆಯ ದುಸ್ಥಿತಿ ಇದು ಹೇಗಿದೆ ಅನ್ನೋದನ್ನ ನೀವೊಮ್ಮೆ ಗಮನಿಸಬೇಕು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸಬೇಕು. ಇದು ಕಲಬುರಗಿಯ MSK ಮಿಲ್ ಪ್ರದೇಶದಲ್ಲಿನ ಶಾಲೆ. ಇದು ಶಿಥಿಲಗೊಂಡಿರುವಂತಹ ಶಾಲೆಯಲ್ಲೇ ನಿತ್ಯವೂ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಶಾಲೆಗೆ ಬರ್ತಿದ್ದಾರೆ ಮಕ್ಕಳು. ರಾತ್ರಿ ಆದ ಕೂಡಲೇ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಶಿಥಿಲಗೊಂಡ ಶಾಲೆ ರಿಪೇರಿ ಮಾಡಿ ಅಂತ ಮಾಡಿಕೊಡುವಂತೆ ಈಗ ಆಗ್ರಹ ಕೂಡ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮಕ್ಕಳ ಪೋಷಕರ ಆಕ್ರೋಶ ಈಗ ಹೆಚ್ಚಾಗ್ತಾ ಇರುವಂಥದ್ದು ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಶಿಕ್ಷಣ ಸಚಿವರು ದಯವಿಟ್ಟು ನೀವು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಕಡೆ ಗಮನ ಹರಿಸಬೇಕು. ಈ ಯೋಜನೆಗಳ ವಿಚಾರವನ್ನು ಒಂದು ಕಡೆ ಬದಿಗಿಟ್ಟು ದಯವಿಟ್ಟು ಮಕ್ಕಳ ಶಿಕ್ಷಣ ಕಡೆ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ. ನಾವು ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವುದು ಹಳೆ ಪಾಳು ಬಿದ್ದ ಬಂಗ್ಲೆ ತರ ಕಾಣಿಸ್ತಾ ಇದೆ. ದಯವಿಟ್ಟು ಈ ಶಾಲೆ ಕಡೆ ಗಮನ ಹರಿಸಿ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಒಂದು ಶಾಲೆ ಕಡೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕಾಗಿದೆ. ಇನ್ನು ಕಲಬುರಗಿಯ MSK ಮಿಲ್ ಪ್ರದೇಶದಲ್ಲಿನ ಈ ಶಾಲೆ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆಗೆ ಏನು ಅನುಕೂಲನ ಬೇಕು ಅದನ್ನು ಸರ್ಕಾರ ಮಾಡ್ತಾ ಇಲ್ಲ. ಈಗ ನಾವು ಕಲಬುರಗಿಯ MSK ಮಿಲ್ನಲ್ಲಿರುವಂತಹ ನಂಬರ್ 2 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಈ ಶಾಲೆಯ ದುಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಈ ಶಾಲೆಯ ಸುಮಾರು 60 ವರ್ಷಗಳ ಹಿಂದೆ ಹಳೆಯದಾದ ಕಟ್ಟಡ ಆಗಿರುವಂಥದ್ದು. ಇಲ್ಲಿ ಏನು ಈ ಹಿಂದೆ ಹಲವು ವರ್ಷಗಳ ಹಿಂದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಏನು ಸ್ಕೂಲಿಗೆ ಬರ್ತಾಯಿದ್ರು. ಆದರೆ ಈಗ ಇತ್ತೀಚಿನ ಈ ಸ್ಕೂಲಿನ ದುಸ್ಥಿತಿ ನೋಡಿದ್ರೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳ್ಸೋಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಯಾಕಂತಂದ್ರೆ ಈ ಶಾಲೆಯನ್ನು ಕಟ್ಟಡದ ಯಾವಾಗ ಬೀಳುತ್ತೆ ಅನ್ನೋ ಒಂದು ಹೆದರಿಕೆಗೆ ಇಲ್ಲಿದ್ದಂಥ ಮಕ್ಕಳಿಗಿರುವಂಥದ್ದು. ಇಡೀ ಒಂದು ಕಟ್ಟಡ ನೋಡಿದರೆ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂಥದ್ದು. ಇಂತಹ ಶಿಥಿಲಗೊಂಡಂಥ ಸಾಕಷ್ಟು ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದನ್ನು ಶಾಲೆಗೆ ಏನು ಶಿಥಿಲಗೊಂಡಂಥ ಶಾಲೆಗಳನ್ನು ಲಿಸ್ಟ್ ಔಟ್ ಮಾಡಿ ಅದನ್ನು ಹೊಸದಾಗಿ ಕಟ್ಟಡ ಕಟ್ಟುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ತಾ ಇಲ್ಲ. ಯಾಕಂತಂದರೆ ಇಷ್ಟೆಲ್ಲ ಏನು ಸಮಸ್ಯೆಗಳೇನಿದ್ರು ಮಕ್ಕಳು ಹೇಗೆ ಪಾಠ ಮಾಡಕ್ಕೆ ಬರಬೇಕು. ಸರ್ಕಾರ ಹೇಳುತ್ತೆ ಮಕ್ಕಳನ್ನು ಶಾಲೆಗೆ ಕರೆತರಬೇಕು, ಶಾಲೆಯ ಕೈನು ಕನ್ನಡನ ಬೆಳೆಸ್ಬೇಕಂತ ಹೇಳ್ತಾರೆ. ಆದರೆ ಇಂತಹ ದುಸ್ಥಿತಿಯಲ್ಲಿ ಕೂತ್ಕೊಂಡು ಮಕ್ಕಳು ಪಾಠ ಕೇಳೋದಾದ್ರೂ ಹೇಗೆ? ಈ ಇಡೀ ಒಂದು ಕಟ್ಟಡ ನೋಡಿದರೆ ಸುಮಾರು 60 ವರ್ಷಗಳ ಹಳೆಯದಾದಂಥ ಇದು ಒಂದು ಕಟ್ಟಡ. ಇಲ್ಲಿ ಇದಕ್ಕೆ ಪೇಂಟ್ ಕೂಡ ಮಾಡದೆ ಎಷ್ಟೋ ವರ್ಷಗಳು ಕಳೆದಿರುವಂಥದ್ದು. ನೀವು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಇಡೀ ಒಂದು ಏನು ಶಾಲಾ ಕಟ್ಟಡದೇ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂಥದ್ದು. ಯಾವಾಗ ಇದು ಬಿದ್ದೋಗುತ್ತೆ ಅನ್ನೋ ಹೆದರಿಕೆಯಲ್ಲಿ ಮಕ್ಕಳು ಪಾಠ ಕೇಳುವಂಥ ಪರಿಸ್ಥಿತಿ ಇರುವಂಥದ್ದು. ಇಡೀ ಒಂದು ಏನಂತಂದರೆ ಸುಮಾರು 60 ವರ್ಷಗಳ ಹಳೆಯದಾದಂಥ ಈ ಕಟ್ಟಡದಲ್ಲಿ ಸುಮಾರು 79 ಜನ ವಿದ್ಯಾರ್ಥಿಗಳು ಈಗ ಏನು ಹಾಜರಾತಿ ಇರುವಂಥದ್ದು. ಎಲ್ಲ ಮಕ್ಕಳನ್ನು ಇದೇ ಒಂದು ಕೊಠಡಿಗಳಲ್ಲಿ ಕೂರಿಸಿ ಅವರಿಗೆ ಪಾಠವನ್ನು ಮಾಡ್ತಾರೆ. ನೀವು ಮಳೆಗಾಲ ಬಂದರೆ ಸಾಕು, ಮಕ್ಕಳು ಏನಂತಂದರೆ ಮಳೆಯಲ್ಲಿ ನೆನ್ಕೊಂಡು ಅಂದರೆ ಇಡೀ ಒಂದು ಕಟ್ಟಡ ಸೋರುವಂಥ ಪರಿಸ್ಥಿತಿ ಆಗುತ್ತೆ. ಮೇಲ್ಗಡೆ ಇರುವಂಥದ್ದು ಇದು ಟಿನ್ ಶೆಡ್ ಇರುವುದರಿಂದ ಸಂಪೂರ್ಣವಾಗಿ ಮಳೆಗಾಲ ಬಂದಾಗ ಅದು ಏನು ನೀರು ಬಂದು ಮಕ್ಕಳಿಗೆ ಏನು ಪಾಠ ಕೇಳಲು ಕೂಡ ತೊಂದರೆ ಆಗ್ತಾ ಇರ್ತದೆ. ಇಡೀ ಒಂದು ಕಟ್ಟಡ ಏನಂತಂದರೆ ಶಿಥಿಲಗೊಂಡಿದೆ. ಸುಮಾರು ಜಿಲ್ಲೆಯಲ್ಲಿ ಸಾಕು 2000ಕ್ಕೂ ಅಧಿಕ ಕಟ್ಟಡಗಳೀಗ ಒಂದು ಶಿಥಿಲಾವಸ್ಥೆಯಲ್ಲಿ ಬಂದಿರುವಂಥದ್ದು. ಈ ಒಂದು ಶಾಲಾ ಕಟ್ಟಡದಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತದೆ. ಹೆದರಿಕೆಯಲ್ಲಿ ಪಾಠ ಕೇಳೋದ್ರಿಂದ ಮಕ್ಕಳಿಗೂ ಕೂಡ ಈ ಒಂದು ಇನ್ನೂ ಒಂದು ಶಾಲೆಗೆ ಬರಬೇಕನ್ನೋ ಒಂದು ಉತ್ಸಾಹ ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಆದರೆ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಶಿಥಿಲಗೊಂಡಂಥ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಏನು ಈ ಶಾಲೆ ಸುತ್ತಮುತ್ತ ತರಕಾರಿ ಮಾರುಕಟ್ಟೆ ಇರುವುದರಿಂದ ಮಕ್ಕಳಿಗೆ ಪಾಠ ಕೇಳಲು ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಏನು ಮಧ್ಯಾಹ್ನ 1 ಗಂಟೆ ಆದರೆ ಸಾಕು, ಸಾಕಷ್ಟು ವಾಹನಗಳು ಬಂದು ಈ ಶಾಲಾ ಕಾಂಪೌಂಡ್ ಏನು ಆವರಣದಲ್ಲೇ ಏನು ನಿಲ್ಲಿಸೋದ್ರಿಂದ ಮಕ್ಕಳಿಗೆ ಕೂಡ ಪಾಠ ಕೇಳೋಕ್ಕೆ ತೊಂದರೆ ಆಗ್ತದೆ. ಧೂಳಿನಿಂದ ಇಡೀ ಒಂದು ಆ ಕ್ಲಾಸ್ ರೂಮ್ ಸೇರುವುದರಿಂದ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅಲ್ಲದೆ ಇದು ಏನಂತಂದರೆ ಅನೈತಿಕ ಅಡ್ಡೆಗಳನ್ನ ತಾಣವಾಗಿ ನಿರ್ಮಾಣವಾಗಿದೆ. ಇಲ್ಲಿ ಏನಂತಂದರೆ ಕಟ್ಟಡದ ಕಾಂಪೌಂಡ್ ಇರದೇ ಇರುವುದರಿಂದ ಏನು ಇಲ್ಲಿ ಏನಂತಂದರೆ ಸಾಕಷ್ಟು ಜನ ಪುಡಾರಿಗಳು ಈ ಒಂದು ಕಾಂಪೌಂಡ್ನಲ್ಲಿ ಬಂದು ಏನು ಎಣ್ಣೆ ಹೊಡೋದಾಗಲಿ ಬೇರೆ ಬೇರೆ ಎಲ್ಲವೂ ಕೂಡ ಮದ್ಯಪಾನ ಮಾಡೋದಾಗಲಿ ಸಿಗರೆಟ್ ಸೇದೋದಾಗಲಿ ಈ ರೀತಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಮಕ್ಕಳ ಈ ಒಂದು ಇಡೀ ವಾತಾವರಣನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೋಷಕರು ಕೂಡ ಮಕ್ಕಳಿಗೆ ಈಗ ಒಂದು ಶಾಲೆಗೆ ಕಳಿಸ್ಬೇಕಂದ್ರೆ ಹೆದರಿಕೆ ಆಗುವಂಥ ಪರಿಸ್ಥಿತಿ ಇದೆ. ಶಾಲೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವಂಥ ಪ್ರಕರಣ ಇದ್ದರೂ ಕೂಡ ಇಷ್ಟಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಪುನರ್ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಈಗ ಇನ್ನೊಬ್ಬರು ಸ್ಥಳೀಯರು ಅವರನ್ನು ಮಾತಾಡ್ಸೋಣ.
ಈಗ ಇಷ್ಟೆಲ್ಲ ಹುಡುಗರು ಇದಾರೆ ಶಾಲೆಗೆ ಬರ್ತಾ ಇದಾರೆ, ಇಷ್ಟೆಲ್ಲ ಶಾಲೆಯ ಸುತ್ತಮುತ್ತ ವಾತಾವರಣ ನೋಡಿದ್ರೆ ಮಕ್ಕಳು ಶಾಲೆಗೆ ಓದ್ಬೇಕು ಅನ್ನೋ ಒಂದು ಭಾವನೆ ಕೂಡ ಅವ್ರು ಬರದಂಥ ಪರಿಸ್ಥಿತಿ ಇಲ್ಲದ. ಸರ್, ಇದು ಸುಮಾರು 60-70 ವರ್ಷದ ಇತಿಹಾಸ ಇದೆ ಸ್ಕೂಲ್. ಈ ಸ್ಕೂಲ್ನಾಗ ಏನಿಲ್ಲಂದ್ರೂ ಸಿರ್ಸ್ಗಿ, ಕಣ್ಣಿ, ಮಿಣಸ್ಗಿ, ಹಡಗಿಲ, ಆಮೇಲೆ ಇಲ್ಲಿ ಎಷ್ಟು ಆಸ್ಪಾಸ್ ಏರಿಯಾಗಳಲ್ಲಿ ಅಷ್ಟು ಮಂದಿ ಇಲ್ಲಿ ಶಿಕ್ಷಣ ತಂದರು, ತೊಂದು ದೊಡ್ಡ ದೊಡ್ಡ ನೌಕರಿಗೆ ಹೋದರ. ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಕಟ್ಟಡ ನೋಡಿ ಮಕ್ಕಳು ಅಂಜಿ, ಯಾರೂ ಮಕ್ಕಳು ಕಳ್ಸಕ್ಕೆ ತಯಾರಿಲ್ಲ. ಯಾವಾಗ ಬೀಳ್ತದೆ ಅನ್ಸೋದು ಹಂಗಾಗಿದ್ರೆ ಚಂದ ಕ್ವಾಲಿಟಿ ಬಿಲ್ಡಿಂಗ್ ಕೊಟ್ಟರು. ಮತ್ತು ಈಗ ಎಲ್ಲರಿಗೂ ಹೇಳ್ತಾರೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತೇಳಿ. ಕನ್ನಡ ಸ್ಕೂಲ್ ಇದು ಇಂಥ ಇತಿಹಾಸ ಸ್ಕೂಲ್ ಇದ್ದರೂ ಈಗ ಬೆಳಾ ಸ್ಥಿತಿಯಾಗ ಬಂದ್ರೆ ಯಾರು ನೋಡ್ತಾ ಇಲ್ಲ. ಇದು ಏನಂತಂದರೆ ಇಲ್ಲಿನ ಸ್ಥಳೀಯರ ಮಾತು. ಇದು ಸುಮಾರು 70 ವರ್ಷಗಳ ಹಳೆ ಕಟ್ಟಡ, ಇದಕ್ಕೆ ಇದು ಇತಿಹಾಸವೇನಿದೆ. ಈ ಒಂದು ಕಟ್ಟಡಕ್ಕೆ ಪುನರ್ ನಿರ್ಮಾಣ ಮಾಡಿ ಇಲ್ಲಿ 79 ವಿದ್ಯಾರ್ಥಿಗಳು ಇಲ್ಲಿನ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅವರಿಗೆ ಉನ್ನತ ಏನು ಉತ್ತಮ ಶಿಕ್ಷಣ ಕೊಡ ಏನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ ಅಂತ ಹೇಳ್ತಾರೆ. ನಾಳೆ ಏನಾದರೂ ಈ ಬಿಲ್ಡಿಂಗ್ ಬಿದ್ದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.